ಹಲೋ ಯಾವ್ರಿ ವಾನ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋನ ಒಂದು ರ್ಯಾಂಡಮ್ ಆಗಿ ಮಾಡ್ತಾ ಇದ್ದೀನಿ ಶನಿವಾರ ಭಾನುವಾರ ಮತ್ತು ಸೋಮವಾರದ ವ್ಲಾಗ್ ಇರುತ್ತೆ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ನನ್ನ ತವ್ರ ಮನೆಯಲ್ಲಿ ನನ್ನ ರಿಲೇಟಿವ್ಸ್ ಒಬ್ರು ತೀರ್ಕೊಂಡಿದ್ರು ಅವ್ರು ಮಣ್ಣು ಮುಗಿಸ್ಕೊಂಡು ತವ್ರ ಮನೆಯಲ್ಲೇ ಹೆಣ್ಮಕ್ಳು ಉಳ್ಕೊಳ್ಬಾರ್ದಲ್ವ ಹಾಗಾಗಿ ಬೆಂಗಳೂರಿಗೆ ಯಾಕೆ ಅಂತಂದ್ಬಿಟ್ಟು ನಾವು ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ ಹೋಗ್ಬೇಕಾದ್ರೆ ಅಂದಿವೆ ಈ ಒಂದು ರೋಡ್ ನನಗೆ ತುಂಬಾ ಇಷ್ಟ ಆಗುತ್ತೆ ಇದು ಕೈವಾರದ ರೋಡು ಇಲ್ಲಿ ನೋಡ್ತಾ ಇರ್ಬೋದು ಕೈವಾರ ತಾತಯ್ಯನವರ ಬೆಟ್ಟ ಕಾಣಿಸ್ತಾ ಇದೆ ಇಲ್ಲಿ ಸ್ಟೆಪ್ಸ್ ಎಲ್ಲ ಕಾಣಿಸ್ತಾ ಇತ್ತು ಡೈರೆಕ್ಟಾಗಿ ನೋಡಿದ್ರೆ ಕಾಣಿಸುತ್ತೆ ಸ್ಟೆಪ್ಸ್ ಎಲ್ಲ ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ ಅದಾದಮೇಲೆ ನಾನು ಸಾಟರ್ಡೆ ವೀಡಿಯೋಸ್ ಏನೂ ಮಾಡಿಕೊಂಡಿಲ್ಲ ಮಣ್ಣು ಮುಗಿಸ್ಕೊಂಡು ಮನೆಗೆ ಹೋಗೋಷ್ಟಲ್ಲಿ ಆಗೋಯ್ತು ಮತ್ತು ಸ್ನಾನ ಮಾಡಿಕೊಂಡು ಊಟ ಮಾಡಿ ಮತ್ತು ನಾನು ಮಾರ್ನಿಂಗ್ ಟಿಫನ್ನು ಮಾಡಿರಲಿಲ್ಲ ಬರೀ ಫ್ರೂಟ್ಸನ್ನು ತಿನ್ಕೊಂಡೋಗಿದ್ದೆ ಮತ್ತು ಟೀನೂ ಕುಡ್ದಿರಲಿಲ್ಲ ಸಿಕ್ಕಾಪಟ್ಟೆ ತಲೆನೋತಾಯಿತ್ತು ಹಾಗಾಗಿ ಊಟ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಮಲಗಿಬಿಟ್ವಿ ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ವೀಡಿಯೋ ಇದ್ದೀನಿ ಬೆಳಗ್ಗೆ ಒಂದು ಐದೂವರೆಗೆ ನನಗೆ ಯಾವಾಗಲೂ ಇಂತೀಚಿಗೆ ಬೇಗ ಊಟ ಮಾಡೋದ್ರಿಂದ ಬೆಳಗಿನ ಜಾವ ಬೇಗನೆ ಎಚ್ಚರ ಆಗುತ್ತೆ ಐದೂವರೆಗೆ ಎದ್ದು ಫೇಸ್ ವಾಶ್ ಮಾಡ್ಕೊಂಡು ಬಂದು ಹಾಗೆ ಸುಮ್ಮನೆ ಕೂತಿದ್ದೆ ಅತ್ತೆಗೆ ರಂಗೋಲಿ ಹಾಕ್ತಿನಮ್ಮ ಅಂತಂದರೆ ಬೇಡಮ್ಮ ನಾನು ಹಾಕ್ತೀನಿ ಅಂತಂದ್ರು ಅವರು ಹೊರಗಡೆ ಕಸ ಎಲ್ಲ ಗುಡಿಸಿ ರಂಗೋಲಿ ಹಾಕ್ತಾಯಿದ್ರು ಅದಾದಮೇಲೆ ನಾನಿವಾಗ ನೈಟೆಲ್ಲ ಫುಲ್ ಜೋರಾಗಿ ಮಳೆ ಬಿದ್ದಿತ್ತು ಇವಾಗ ಬೆಳಗ್ಗೆ ಗಿಡಗಳ ಹತ್ರ ಬಂದಿದ್ದೀನಿ ನೋಡ್ತಾ ಇರ್ಬೋದು ದಾಸವಾಳ ಹೂದಲ್ಲಿ ಮತ್ತು ಮಲ್ಲಿಗೆ ಗಿಡದಲ್ಲೆಲ್ಲ ಮಳೆ ಹನಿಗಳನ್ನೋದು ಇನ್ನೂ ಹಾಗೇ ಇದೆ ಮಲ್ಲಿಗೆ ಗಿಡ ಇನ್ನೂ ಹೂವು ಬಿಡ್ತಾ ಇಲ್ವಂತೆ ಇವಾಗ ಮಳೆ ಬಿದ್ದಿರೋದ್ರಿಂದ ಎಲ್ಲ ಚಿಗುಡ್ದು ಮತ್ತೆ ಇವಾಗ ಮಗ್ಬಿಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದೆ ನೆಕ್ಸ್ಟ್ ಇವಾಗ ನೋಡ್ತಾ ಇರ್ಬೋದು ಎಲ್ಲ ಗಿಡಗಳ ಕಡೆ ನೋಡ್ತಾ ಇದ್ದೀನಿ ನಾನು ಇಲ್ಲಿ ಒಂದು ನಿಂಬೆ ಹಣ್ಣು ಗಿಡ ಇದೆ ಇಲ್ಲೂ ಅಷ್ಟೇ ಹಣ್ಣುಗಳೆಲ್ಲ ಬಿಟ್ಟಿದ್ಯಾ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ ಅತ್ತೆ ಯಾವಾಗಲೂ ಅಷ್ಟೇ ನಿಂಬೆ ಹಣ್ಣು ಬೇಕು ಅಂತಂದ್ರೆ ಇದರಲ್ಲೇ ಸಿಗುತ್ತಂತೆ ಅತ್ತೆಯವ್ರಿಗೆ ಒಂದು ಎರಡು ಮೂರು ನಿಂಬೆ ಹಣ್ಣೇನೋ ಇತ್ತು ಗಿಡ ಮಾತ್ರ ದೊಡ್ಡದು ಆದರೆ ನಿಂಬೆ ಹಣ್ಣು ಒಂದು ಸ್ವಲ್ಪ ಕಡಿಮೆನೇ ಬಿಡುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ನಿಂಬೆ ಹಣ್ಣು ಸಹ ಬಿಟ್ಟಿದೆ ಗಿಡಗಳಲ್ಲೆಲ್ಲ ಮಳೆ ಹಾನಿ ತೇವಾ ತೇವ ಎಲ್ಲ ಹಾಗೆ ಕಾಣಿಸ್ತಾ ಇದೆ

ನೆಕ್ಸ್ಟ್ ಇಲ್ಲಿ ಮನೆ ಹತ್ರ ಕಾಂಪೌಂಡ್ ಗೋಡೆ ಇದೆ ಅದರ ಪಕ್ಕದಲ್ಲಿ ಅತ್ತೆ ಈ ರೀತಿಯಾದಂಥ ಒಂದು ಬಳ್ಳಿ ಗಿಡನ ಹಬ್ಬಿಸಿದ್ದಾರೆ ನನಗೊಬ್ಬರು ಕಮೆಂಟ್ ಮಾಡ್ತಾ ಇದ್ರು ನಾವು ಬಳ್ಳಿ ಗಿಡನ ಹಬ್ಸೋದಕ್ಕೋಸ್ಕರ ಒಂದು ಕಂಬಿಯನ್ನು ಬಿಟ್ಟಿದ್ದೀವಿ ಅದಕ್ಕೆ ಮನಿ ಅನ್ನ ಹಬ್ಸಿದ್ರೆ ಯಾರೋ ಒಬ್ರು ಹೇಳಿದ್ರು ಮನಿ ಅನ್ನ ಹಬ್ಸ್ಬಾರ್ದು ಬೇರೆ ಬಳ್ಳಿ ಗಿಡ ಏನಾದರೂ ಇದ್ರೆ ಹೇಳಿ ಅಂತಂದ್ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಗೆ ಏನಾದರೂ ಈ ಒಂದು ಬಳ್ಳಿ ಗಿಡ ಏನಾದರೂ ಸಿಕ್ಕಿದ್ರೆ ನೀವು ಹಬ್ಸ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಮತ್ತೆ ಈ ಹೂವನ ಶಿವಪ್ಪಾಗಿ ಹೇಳ್ತಾರಂತೆ ಶಿವಪ್ಪ ಈ ಹೂವನ್ನ ತುಂಬ ಇಷ್ಟಪಡ್ತಾರಂತೆ ಇದೊಂದು ಥರದಂತಹ ಬಳ್ಳಿ ಗಿಡ ನನಗೆ ನೆನಪಾಯಿತು ನೀವು ಕಮೆಂಟ್ ಮಾಡಿದ್ದು ಹಾಗಾಗಿ ನಿಮಗೋಸ್ಕರ ಈ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ಮಾಡಿಕೊಂಡೆ ಮಾಡ್ಕೊಂಡೆ ಈ ಒಂದು ಬಳ್ಳಿ ಗಿಡನ ನೀವು ಒಪ್ಪಿಸ್ಕೊಳ್ಬೋದು ಅಂತಂದ್ಬಿಟ್ಟು ನೆಕ್ಸ್ಟ್ ಆಮೇಲೆ ಬೆಳಗ್ಗೆ ಟಿಫನ್ಗೆ ಅಂತಂದ್ಬಿಟ್ಟು ಅತ್ತೆ ಚಿತ್ರಾನ್ನ ಮಾಡಿದರು ಚಿತ್ರಾನ್ನ ತಿಂದ್ಕೊಂಡು ನನ್ನ ಹಸ್ಬೆಂಡು ಲ್ಯಾಪ್ಟಾಪ್ ತೊಗೊಂಡು ಬಂದಿರಲಿಲ್ಲ ಹಾಗಾಗಿ ಒಂದು ಸ್ವಲ್ಪ ಕೆಲಸ ಇತ್ತು ಅಂತಂದ್ಬಿಟ್ಟು ನಾವು ಸಂಡೇನೆ ಮನೆ ಬಿಟ್ವಿ ಬರಬೇಕಾದ್ರೆ ನನ್ನ ಹಸ್ಬೆಂಡ್ ಹೇಳಿದ್ರು ನನಗೆ ಎಲ್ಲಿಗಾದರೂ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನಿಸ್ತಾ ಇದೆ ಅಂತಂದ್ಬಿಟ್ಟು ಆಮೇಲೆ ನಾವು ಗೂಗಲಲ್ಲೇ ಸರ್ಚ್ ಮಾಡಿದ್ವಿ ಅದಲ್ಲದೆ ನನ್ನ ತಮ್ಮ ಸುಮಾರು ಸಲ ಹೇಳ್ತಾ ಇದ್ದ ಇಲ್ಲಿ ಅಟ್ಟೂರಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಒಂದು ಐನೂರು ಆರುನೂರು ವರ್ಷಗಳ ಹಿಂದೆ ಇರುವಂತಹ ಪುರಾತನ ದೇವಸ್ಥಾನ ಇದು ಅಂತ ಹೇಳಿದರು ಹಾಗಾಗಿ ನಂಗೆ ನೆನಪಾಯಿತು ಆ ದೇವಸ್ಥಾನಕ್ಕೆ ಹೋಗೋಣ ಅಂತ ಕೇಳಿದೆ ಸರಿ ಆಯಿತು ಹೋಗೋಣ ಅಂತಂದ್ಬಿಟ್ಟು ಆಮೇಲೆ ಗೂಗಲ್ ಮ್ಯಾಪಲ್ಲಿ ಸರ್ಚ್ ಮಾಡಿಕೊಂಡು ಬಂದ್ವಿ ನಾವು ಊರಲ್ಲಿ ಮನೆ ಬಿಡಬೇಕಾದ್ರೆ ಟೈಮ್ ಬಂದು ಹತ್ತು ಕಾಲಾಗಿತ್ತು ಈ ದೇವಸ್ಥಾನಕ್ಕೆ ಬರೋಷ್ಟರಲ್ಲಿ ನಮಗೆ ಹನ್ನೊಂದು ಗಂಟೆ ಆಗಿತ್ತು ಹನ್ನೊಂದು ಗಂಟೆಗೆ ಬಂದಾಗ ಪುರೋಹಿತರು ಅಭಿಷೇಕಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದರು ಹಾಗಾಗಿ ಇನ್ನ ಮಧ್ಯದಲ್ಲಿ ಹಾಗೆ ನಮಸ್ಕಾರ ಮಾಡ್ಕೊಂಡು ಹೋಗೋದು ಹೇಗೆ ಅಂತಂದ್ಬಿಟ್ಟು ಅಭಿಷೇಕ ಮುಗಿಯೋವರೆಗೂ ಅಲ್ಲೇ ಕುತ್ಕೊಂಡಿದ್ವಿ ಅಭಿಷೇಕ ಮುಗಿಸ್ಕೊಂಡು ಈ ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟರು ಪ್ರಸಾದ ಎಲ್ಲ ತಿನ್ಕೊಂಡು ನಾವು ಈ ದೇವಸ್ಥಾನ ಬಿಡೋಷ್ಟರಲ್ಲಿ ಮಧ್ಯಾಹ್ನ ಹನ್ನೆರಡೂವರೆ ಏನು ಆಗೋಗಿತ್ತು ಇಲ್ಲೇ ಟೈಮು ತುಂಬ ಚೆನ್ನಾಗಿ ಅಭಿಷೇಕ ಎಲ್ಲ ಮಾಡಿಕೊಟ್ರು ನಾನು ಅಷ್ಟಾಗಿ ವೀಡಿಯೋಸ್ ಏನೂ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಆಮೇಲೆ ಪ್ರಸಾದ ಎಲ್ಲ ತಿಂದ್ಕೊಂಡು ಒಂದು ಸ್ವಲ್ಪ ಹೊತ್ತು ಒಂದಷ್ಟು ಕ್ಲಿಪ್ಪಿಂಗ್ಸನ್ನು ತೊಗೊಂಡೆ ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ಅದಲ್ಲದೆ ಸಂಡೇ ಏಕಾದಶಿ ಬೇರೆ ಬಂದಿತ್ತಲ್ವ ಹಾಗಾಗಿ ಅಭಿಷೇಕನೂ ಅಷ್ಟೇ ಚೆನ್ನಾಗಾಯಿತು ಅದಕ್ಕೋಸ್ಕರನೇ ನಾನು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತಂದ್ಬಿಟ್ಟು ನನ್ನ ಹಸ್ಬೆಂಡ್ಗೆ ಹೇಳಿದೆ ಅವ್ರಿಗೆ ಶಿವಪ್ಪ ಅಂತಂದರೆ ತುಂಬ ಇಷ್ಟ ಶಿವ ಟೆಂಪಲ್ಗೆ ಹೋಗೋಣ ಅಂತಂದ್ಬಿಟ್ಟು ಸರ್ಚ್ ಮಾಡ್ತಾಯಿದ್ರು ನಾನಿಲ್ಲ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋಣ ನಮ್ಮ ಮನೆ ದೇವರಲ್ವ ಅಲ್ಲಿ ಅಟ್ಟೂರಲ್ಲಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಸುಮಾರು ದಿನದಿಂದ ಅನ್ಕೊತಾ ಇದ್ದೀವಿ ಇವತ್ತು ಹೋಗಿ ಬರೋಣ ಅಂತಂದ್ಬಿಟ್ಟು ಹೇಳಿದೆ ಆಮೇಲೆ ನನ್ನ ಹಸ್ಬೆಂಡ್ ಸರಿ ಆಯಿತು ಅಂತಂದ್ಬಿಟ್ಟು ಇಲ್ಲಿಗೆನೆ ಕರ್ಕೊಂಡ್ ಬಂದ್ರು ಇಲ್ಲಿ ನೋಡ್ತಾ ಇರ್ಬೋದು ಒಂದು ಚಿಕ್ಕ ಗುಟ್ಟಾ ತರ ಇದೆ ಗುಟ್ಟದ ಮೇಲೆ ಲಕ್ಷ್ಮಿ ನರಸಿಂಹ ಸ್ವಾಮಿ ದೇವಸ್ಥಾನ ಇರೋದು ಆ ಕಡೆಯಿಂದ ಕಾರ್ಗಳೆಲ್ಲ ಹೋಗ್ಬೋದು ಮತ್ತೆ ಟೂ ವೀಲರ್ಸ್ ಎಲ್ಲ ಹೋಗ್ಬೋದು ಈ ಕಡೆಯಿಂದ ನಡ್ಕೊಂಡು ಸ್ಟೆಪ್ಸ್ ಮೇಲೆ ಸಹ ಹೋಗ್ಬೋದು ಇಲ್ಲಿ ನರಸಿಂಹ ಸ್ವಾಮಿ ಉದ್ಭವ ಮೂರ್ತಿಯಂತೆ ಮೊದಲು ಚಿಕ್ಕದಾಗಿ ಕಲ್ಲಿದೆ ಕಲ್ಲಿಗೆ ಅಭಿಷೇಕ ಮಾಡೋದಾಗಿರ್ಬೋದು ಮತ್ತೆ ಪೂಜೆಗಳು ತುಂಬಾ ಚೆನ್ನಾಗಿ ಮಾಡ್ತಾರೆ ಅದಾದ್ಮೇಲೆ ವಿಗ್ರಹನ ಮೇಲ್ಗಡೆ ಇಟ್ಟಿದ್ದಾರೆ ಹಾಗಾಗಿ ಈ ದೇವಸ್ಥಾನಕ್ಕೆ ಸ್ವಯಂಬು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ಹೆಸರು ಇದೆ ಅಂತಂದ್ಬಿಟ್ಟು ಗೂಗಲ್ ಮ್ಯಾಪಲ್ಲಿ ತೋರಿಸ್ತಾ ಇತ್ತು ನೆಕ್ಸ್ಟ್ ಇವಾಗ ಮನೆಗೆ ಬರೋಷ್ಟರಲ್ಲಿ ಮಧ್ಯಾಹ್ನ ಎರಡು ಗಂಟೆ ಆಗೋಗಿತ್ತು ಅಷ್ಟರಲ್ಲಿ ಅತ್ತೆ ಮಾವ ಒಂದು ನನಗೊಂದು ಎರಡು ಮೂರು ಸಲ ಕಾಲ್ ಮಾಡಿದ್ರು ನನ್ನ ಹಸ್ಬೆಂಡ್ಗೊಂದು ಎರಡು ಮೂರು ಸಲ ಕಾಲ್ ಮಾಡಿದ್ರು ಇಷ್ಟೊತ್ತಾದರೂ ಯಾಕೆ ಇವ್ರು ಕಾಲ್ ಮಾಡಲಿಲ್ಲ ಅಂತಂದ್ಬಿಟ್ಟು ನಾವು ಯಾವಾಗಲೂ ಅಷ್ಟೇ ಅಮ್ಮ ಮನೆಯಿಂದ ಬಂದ ಮೇಲೆ ಅವ್ರಿಗೂ ಈ ಥರ ಬಂದಿದ್ದೀವಿ ಅಂತಂದ್ಬಿಟ್ಟು ಕಾಲ್ ಮಾಡಿ ಹೇಳ್ತೀವಿ ಅದಾದಮೇಲೆ ಅತ್ತೆ ಊರಿಂದ ಬಂದ ಮೇಲೂ ಅಷ್ಟೇ ಬಂದಿದ್ದೀವಿ ರೀಚ್ ಆಗಿದ್ದೀವಿ ಅಂತಂದ್ಬಿಟ್ಟು ಅವ್ರಿಗೆ ಕಾಲ್ ಮಾಡಿ ತಿಳಿಸ್ತೀವಿ ಆದರೆ ಎರಡು ಗಂಟೆ ಆದರೂ ಅವ್ರಿಗೆ ಕಾಲ್ ಮಾಡ್ದೆ ಇರೋದಕ್ಕೆ ಅವರೇ ಕಾಲ್ ಮಾಡಿದ್ರು ಏನ್ ಇಷ್ಟೊತ್ತಾದ್ರೂ ನೀವು ಕಾಲ್ ಮಾಡಿಲ್ಲ ಅಂತಂದ್ಬಿಟ್ಟು ಅಂದಿವೆ ಬರ್ತಾ ಇದ್ವಿ ನಾನು ಪಿಕ್ ಮಾಡಿ ಇನ್ನೊಂದು ಫೈವ್ ಮಿನಿಟ್ಸ್ ಅಮ್ಮ ಆಮೇಲೆ ನಾನು ಮಾಡ್ತೀನಿ ಅಂತಂದ್ಬಿಟ್ಟು ಆಮೇಲೆ ಮನೆಗೆ ಬಂದ ಮೇಲೆ ನನ್ನ ಹಸ್ಬೆಂಡ್ ಮಾಡಿ ಹೇಳಿದ್ರು ಈ ರೀತಿಯಾಗಿ ನನಗೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಆಸೆ ಆಗ್ತಾಯಿತ್ತು ಹಾಗಾಗಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಅಂತ ಅಂದ್ಬಿಟ್ಟು ಹೇಳಿ ಆಮೇಲೆ ಸರಿ ಆಯ್ತಪ್ಪ ಅಂತಂದ್ಬಿಟ್ಟು ಆಮೇಲೆ ಅವರಿಗೆ ಒಂದು ಸ್ವಲ್ಪ ಸಮಾಧಾನ ಆಯ್ತಂತೆ ಆಮೇಲೆ ನೆಕ್ಸ್ಟ್ ಇವಾಗ ನಾನು ಊರಿಂದ ತಂದಿರುವಂತ ಐಟಮ್ಸ್ನೆಲ್ಲ ಬ್ಯಾಗಿಂದ ಹೊರಗಡೆ ಕಡೆ ತೆಗಿತಾ ಇದ್ದೀನಿ ಏನು ಅಷ್ಟಾಗಿ ತಗೊಂಬಂದಿಲ್ಲ ಒಂದು ಪುದೀನ ಗಿಡನ ತೊಗೊಂಡ್ಬಂದಿದ್ದೀನಿ ಅದಾದ್ಮೇಲೆ ಒಂದು ಶೋ ಪ್ಲಾಂಟ್ ಗಿಡನ ತಗೊಂಡ್ಬಂದಿದೀನಿ ಕರ್ಬೇವಿನ ಸೊಪ್ಪು ಮತ್ತೆ ದೇವಸ್ಥಾನದಲ್ಲಿ ಕೊಟ್ಟಿರುವಂತಹ ತೆಂಗಿನಕಾಯಿಗಳು ಅದಾದಮೇಲೆ ಇನ್ನು ಕಡಲೆಪುರಿ ಆಮೇಲೆ ಒಂದು ಸ್ವಲ್ಪ ಕಡಲೆ ಬೀಜ ಆ ತಿಂಡಿಗಳೆಲ್ಲ ಕೊಟ್ಟಿದ್ರು ಅದನ್ನೆಲ್ಲ ತೆಗೆದಿಟ್ಟು ಇವಾಗ ಮಧ್ಯಾಹ್ನ ಊಟಕ್ಕೆ ಅಂತಂದ್ಬಿಟ್ಟು ಎರಡು ಗಂಟೆ ಆಗಿತ್ತು ಬಂದು ಇಲ್ಲೊಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಅವ್ರ ಜೊತೆ ಮಾತಾಡಿ ರೆಸ್ಟ್ ಮಾಡೋಷ್ಟರಲ್ಲಿ ಒಂದು ಎರಡು ಮುಕ್ಕಾಲು ಆಗೋಗಿತ್ತು ಇನ್ನೇನು ಅಡುಗೆ ಮಾಡೋದು ಮಾಡೋಷ್ಟರಲ್ಲಿ ಇನ್ನೂ ನಾಲ್ಕು ಗಂಟೆ ಆಗ್ಬಿಡುತ್ತೆ ಅಂತಂದ್ಬಿಟ್ಟು ಆಮೇಲೆ ನಾನು ನನ್ನ ಹಸ್ಬೆಂಡ್ಗೆ ಹೇಳಿದೆ ಆ ಫ್ರೂಟ್ಸ್ ಇದೆ ಫ್ರೂಟ್ಸ್ ಕಟ್ ಮಾಡಿಕೊಡ್ತೀನಿ ಆಮೇಲೆ ಸಂಜೆ ಬೇಗ ಅಡುಗೆ ಮಾಡ್ತೀನಿ ಅಂತ ಹೇಳಿದೆ ಅವರು ಅದಕ್ಕೆ ಸರಿ ಆಯಿತು ಹಾಗೆ ಮಾಡು ಅಂತಂದರು ಇವಾಗ ನಾನು ಆರೆಂಜು ಆಪಲ್ಲು ಮತ್ತೆ ದಾಳಿಂಬೆ ಎಲ್ಲ ಇತ್ತು ಎಲ್ಲ ತೆಗೆದು ಫ್ರೂಟ್ಸ್ ಕಟ್ ಮಾಡ್ತಾ ಇದ್ದೀನಿ ಹಾಗೆ ನನಗೆ ಕೆಲವರು ವೆಡ್ಡಿಂಗ್ ಆ್ಯನಿವರ್ಸರಿ ವಿಶಸ್ ಮಾಡೋದಕ್ಕೆ ಹೇಳಿದ್ದಾರೆ ಅವ್ರಿಗೆ ವಿಶ್ ಮಾಡಿ ಆಮೇಲೆ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಶ್ವೇತಾ ಪ್ರವೀಣ್ ಅನ್ನೋರು ಲಾಸ್ಟ್ ಒಂದು ವಿಡಿಯೋಗೇನೆ ಅವರು ಕಮೆಂಟ್ ಮಾಡಿದ್ರಂತೆ ಈ ಮಂತ್ ಏಯ್ಟೀನ್ಗೆ ನಮ್ಮದು ಫೋರ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು ನನಗೆ ನಿಜವಾಗ್ಲೂ ಕಮೆಂಟ್ಸ್ ಎಲ್ಲ ಬರ್ತಾ ಇರುತ್ತಲ್ವಾ ಒಂದೊಂದು ಮಿಸ್ ಆಗಿಬಿಟ್ಟಿರುತ್ತೆ ಅದಾದಮೇಲೆ ನಾನು ನಿಮ್ಮ ನೇಮ್ಸನ್ನು ಮೆನ್ಷನ್ ಮಾಡಿ ಅಂತಲೂ ಕೇಳಿರ್ತೀನಿ ಮೆನ್ಷನ್ ಮಾಡಲಿಲ್ಲ ಅಂತಂದರೆ ಆ ಕಮೆಂಟನ್ನು ನಾನು ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಂಡಿರಲ್ಲ ಹಾಗಾಗಿ ಮಿಸ್ ಆಗೋಗಿದೆ ನೀವು ಬೇಜಾರು ಮಾಡ್ಕೊಂಡ್ರಿ ಅಂತಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿದ್ದೀರಾ ಈ ರೀತಿ ಅತಿಯಾಗಿ ನಾನು ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಂಡ್ರೆ ಮಾತ್ರ ನಾನು ಆ ಕಮೆಂಟ್ಸ್ನೆಲ್ಲ ಮತ್ತು ನಾನೊಂದು ನೋಟ್ಬುಕ್ಕಲ್ಲಿ ಬರೆದಿಟ್ಕೊಂಡು ನಿಮಗೆ ವಿಶ್ ಮಾಡುವಂಥದ್ದು ಆ ನೇಮ್ಸ್ ಇಲ್ಲ ಅಂತಂದ್ರೆ ನಾನು ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಳ್ಳೋದಿಕ್ಕೆ ಹೋಗೋದಿಲ್ಲ ಹಾಗಾಗಿ ಮಿಸ್ ಆಯಿತು ಶ್ವೇತಾ ಪ್ರವೀಣ್ ಅವರೇ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ವಿಶ್ ಮಾಡ್ತಾ ಇದ್ದೀನಿ ಏನು ಬೇಜಾರ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಬರ್ತ್ ಆಫ್ ಯು ಅದೇವರು ನಿಮ್ಮಿಬ್ಬರಿಗೂ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ದೇವರಲ್ಲಿ ನಾನು ಅಮ್ಮ ನೆಕ್ಸ್ಟ್ ಇವಾಗ ಸಂಜೆ ಒಂದು ನಾಲ್ಕು ಗಂಟೆ ಮೇಲೆ ಮಳೆ ಸ್ಟಾರ್ಟ್ ಆಯಿತು ಜೋರಾಗೇ ಮಳೆ ಬಿತ್ತು ಅದಾದ್ಮೇಲೆ ನೈಟು ಅಷ್ಟೇ ಜೋರಾಗಿ ಮಳೆ ಆಯಿತು ಮಳೆ ಬೀಳ್ತಾ ಇರೋದ್ರಿಂದ ನನಗಂತೂ ಒಂದು ಸ್ವಲ್ಪ ಖುಷಿ ಆಗ್ತಾಯಿತ್ತು ಎಷ್ಟೊಂದು ಸಮ್ಮರ್ ಅಲ್ಲಿ ಅನ್ನೋದು ಇತ್ತು ಅಲ್ವಾ ಹಾಗಾಗಿ ಇವಾಗ ಮಳೆ ಬೀಳ್ತಾ ಇರೋದ್ರಿಂದ ಒಂದು ಸ್ವಲ್ಪ ವಾತಾವರಣ ಎಲ್ಲ ತಂಪಾಗಿದೆ ನೆಕ್ಸ್ಟ್ ಇವಾಗ ನಾನು ಒಂದು ಐದು ಗಂಟೆಗೇನೆ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದೀನಿ ಊರಿಂದ ಬರಬೇಕಾದ್ರೆ ಅತ್ತೆ ಸೊಪ್ಪು ಕೊಟ್ಟಿದ್ರು ಬಸ್ಸಾರು ಮಾಡ್ಕೊಳ್ಳಮ್ಮ ಅಂತಂದ್ಬಿಟ್ಟು ಅಲ್ಲಿ ಮನೆ ಮುಂದೆ ಒಂದು ನಾಲ್ಕೈದು ತರ ಸೊಪ್ಪು ಚಿಕ್ಕ ಚಿಕ್ಕದಾಗೆ ಬೆಳೆಸ್ಕೊಂಡಿದ್ದೆ ಾರೆ ಕಾಶಿ ಸೊಪ್ಪಂತೆ ಬೇಳೆ ಸೊಪ್ಪಂತೆ ಮತ್ತೆ ಕೆರೆ ಸೊಪ್ಪಂತೆ ಮತ್ತೆ ಇನ್ನೊಂದು ತರ ಸೊಪ್ಪು ಅದು ಏನೋ ಅವಲಕ್ಕಿ ಸೊಪ್ಪಂತೆ ಅದನ್ನ ತೆಲುಗು ಅಲ್ಲಿ ಅಟಕಲ್ ಸೊಪ್ಪು ಅಂತ ಹೇಳ್ತಾರಂತೆ ಅದೊಂದು ಕಿತ್ಕೊಟ್ರು ನಾನು ಕೇಳಿದೆ ಯಾವ್ದಮ್ಮ ಆ ಸೊಪ್ಪು ಅಂತ ಕೇಳಿದಕ್ಕೆ ನೋಡಿದೀನಿ ಅದನ್ನು ಅಂದ್ರೆ ಬಸ್ಸಾರ್ಗೆ ಹಾಕಿ ಮಾಡ್ತಾರ ಅಂತಂದ್ಬಿಟ್ಟು ಆವಾಗ್ಲೇ ನಂಗೆ ಗೊತ್ತಾಗಿದ್ದು ಎಲ್ಲ ಈ ರೀತಿಯಾಗಿ ಮಿಕ್ಸ್ ಅಪ್ ಹಾಕ್ಬಿಟ್ಟು ಬಸ್ಸಾರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಆಮೇಲೆ ಅಲ್ಲಿ ಅಕ್ಕಪಕ್ಕ ಹಳ್ಳಿಗಳಲ್ಲಿ ಸೊಪ್ಪನ್ನು ಹಾಕಿರ್ತಾರೆ ಆ ಸೊಪ್ಪು ಒಂದು ಸ್ವಲ್ಪ ಎಳೆಯದಾಗಿರಬೇಕಾದ್ರೆ ಕಿತ್ಕೊಂಡ್ಬಂದು ಮಾರ್ತಿರ್ತಾರೆ ಆ ಸೊಪ್ಪು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಇರುತ್ತೆ ಹಾಗಾಗಿನೇ ಆ ಸೊಪ್ಪಿನ ಜೊತೆಗೆ ಈ ನಾಲ್ಕು ಥರ ಸೊಪ್ಪುಗಳನ್ನು ಹಾಕಿ ಬಸಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಕಿತ್ಕೊಟ್ರು ಆಮೇಲೆ ಅಲ್ಲಿ ಸೊಪ್ಪಿನ ಕಟ್ಟನ್ನು ನೋಡಿಬಿಟ್ಟು ನನಗಂತೂ ತುಂಬ ಖುಷಿಯಾಯಿತು ಯಾಕಂದರೆ ಅಷ್ಟು ದೊಡ್ಡದಾಗಿ ಕಟ್ಟಿದ್ರು ಅದೇ ಆ ಸೊಪ್ಪಿನ ಕಟ್ಟು ಇಲ್ಲಾಗಿದ್ದಿದ್ರೆ ಎರಡು ಕಟ್ ಮಾಡಿಬಿಟ್ಟು ಒಂದು ಕಟ್ಟನ್ನು ಹದಿನೈದು ರೂಪಾಯಿಗೆ ಮಾರಿಕೊಂಡು ಮೂವತ್ತು ರೂಪಾಯಿ ಮಾಡ್ತಾ ಇದ್ರು ಆದ್ರೆ ಅದೇ ಒಂದು ದೊಡ್ಡ ಸೊಪ್ಪಿನ ಕಟ್ಟನ್ನ ಅಲ್ಲಿ ಬರೀ ಹತ್ತು ರೂಪಾಯಿಗೆನೆ ಮಾರ್ತಾ ಇದ್ರು ನನಗಂತೂ ಅಷ್ಟು ದೊಡ್ಡ ಕಟ್ಟು ನೋಡ್ಬಿಟ್ಟು ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ಕೆಆರ್ ಪುರಂ ಅಲ್ಲೆಲ್ಲ ನಾನು ನೋಡ್ತಾ ಇರ್ತೇನೆ ತುಂಬಾ ಚಿಕ್ಕ ಚಿಕ್ಕದಾಗಿ ಕಟ್ಟುಗಳನ್ನು ಕಟ್ಟಿರ್ತಾರೆ ಹದಿನೈದು ರೂಪಾಯಿ ಅಂತ ಹೇಳ್ತಾರೆ ಅಲ್ಲಿ ಅಷ್ಟೊಂದು ದೊಡ್ಡ ಕಟ್ಟೋದು ಬರೀ ಹತ್ತು ರೂಪಾಯಿ ಅಂತ ಹೇಳಿದ್ರು ಆಮೇಲೆ ಅವ್ರಿಗೆ ಈ ರೀತಿಯಾಗಿ ಹೇಳಿದ್ದಕ್ಕೆ ಸರಿ ಆಯಿತಮ್ಮ ನಾನು ಬಂದಾಗೆಲ್ಲ ಸೊಪ್ಪೇನಾದರೂ ಬಂತು ಅಂದರೆ ತೊಗೊಂಡ್ಬಂದು ಕೊಡ್ತೀನಿ ಬಿಡಮ್ಮ ಅಂತಂದ್ಬಿಟ್ಟು ಹೇಳಿದರು ಅದಾದಮೇಲೆ ನೆಕ್ಸ್ಟು ಸೋಮವಾರ ಬೆಳಗ್ಗೆ ನಾನು ಮತ್ತೆ ಮಾಡ್ತಾ ಮಾಡ್ತಾಯಿದ್ದೀನಿ ಅಲ್ಲಿ ಊರಿಂದ ಶೋ ಗಿಡ ಮತ್ತು ಪುದೀನ ಗಿಡ ಎಲ್ಲ ತೊಗೊಂಬಂದಿದ್ನಲ್ವ ಅದನ್ನು ನಾನು ಸೋಮವಾರ ಬೆಳಗ್ಗೆ ಇವಾಗ ಪಾಟ್ಗಳಲ್ಲಿ ನೆಟ್ಟಿದ್ದೀನಿ ಭಾನುವಾರ ಸಂಜೆ ಹಾಗೆ ನೆಡೋದಕ್ಕೆ ಆಗಲಿಲ್ಲ ಯಾಕಂದರೆ ಮಳೆ ಸ್ಟಾರ್ಟ್ ಆಗೋಯಿತು ಜೋರಾಗಿ ಬೀಳ್ತಾಯಿ ಮಳೆ ಅನಿಗಳೆಲ್ಲ ಈ ಕಡೆ ಬೀಳ್ತಾ ಇರೋದ್ರಿಂದ ಬಾಲ್ಕನಿಗಳಲ್ಲೆಲ್ಲ ನಾನು ಹಾಕೋಕ್ಕೆ ಹೋಗ್ಲಿಲ್ಲ ಇವಾಗ ಸೋಮವಾರ ಬೆಳಗ್ಗೆ ಪಾಟುಗಳಲ್ಲಿ ಈ ಗಿಡಗಳನ್ನೆಲ್ಲ ನೆಟ್ಟಿದ್ದೀನಿ ನೆಕ್ಸ್ಟ್ ಹಾಗೆ ನಾಗವೇಣಿ ಅನ್ನೋರು ಕಮೆಂಟ್ ಮಾಡಿದ್ರು ಈ ಮಂತ್ ತರ್ಟಿ ಏತ್ಗೆ ನಮ್ದು ಫೋರ್ಟೀನ್ ಇಯರ್ ವೆಡ್ಡಿಂಗ್ ಆನಿವರ್ಸರಿ ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು ನಾಗವೇಣಿ ದಿಬ್ಬಣ್ಣ ಅವರೇ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಬೋತ್ ಆಫ್ ಯು ಆ ದೇವರು ನಿಮ್ಮಿಬ್ಬರಿಗೂ ಒಳ್ಳೆ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಮಾ ನೆಕ್ಸ್ಟ್ ಆಗಿ ನಿಖಿತಾ ಅನ್ನೋರು ಕಮೆಂಟ್ ಮಾಡಿದರು ಈ ಮಂತ್ ಟ್ವೆಂಟಿ ಥರ್ಡ್ಗೆ ನಮ್ಮದು ಫಿಫ್ತ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ವಿಶ್ ಮಾಡಿಸ್ ಅಂತಂದ್ಬಿಟ್ಟು ನಿಖಿತಾ ಶ್ರೀನಿವಾಸ್ ಅವರೇ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಬೋತ್ ಆಫ್ಯು ಆ ದೇವರು ನಿಮ್ಮಿಬ್ಬರಿಗೂ ಒಳ್ಳೆ ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿಮ್ಮ ನೆಕ್ಸ್ಟ್ ಇನ್ನು ಕೊನೆಯದಾಗಿ ಉಷಾರಾಣಿ ಅನ್ನೋರು ಕಮೆಂಟ್ ಮಾಡಿದರು ಈ ಮಂತ್ ಟ್ವೆಂಟಿ ಎತ್ಗೆ ನಮ್ಮದು ಏಯ್ಟೀನ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು ಇವರು ಇಲ್ಲಿ ನೇಮ್ಸನ್ನು ಮೆನ್ಷನ್ ಮಾಡಿರಲಿಲ್ಲ ಮತ್ತೆ ಆಮೇಲೆ ನಾಳೆ ವಿಡಿಯೋ ನೋಡಿಬಿಟ್ಟು ಫೀಲ್ ಮಾಡ್ಕೊಳ್ತಾರೇನೋ ಅಂತಂದ್ಬಿಟ್ಟು ನಾನು ಹಾಗೇ ವಿಶ್ ಮಾಡ್ತಾ ಇದ್ದೀನಿ ನೀವು ನೇಮ್ಸನ್ನು ಮೆನ್ಷನ್ ಮಾಡಿಬಿಟ್ರೆ ನಾನು ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊತೀನಿ ಆಮೇಲೆ ನಾನು ಒಂದು ನೋಟ್ಬುಕ್ಕಲ್ಲಿ ಬರೆದಿಟ್ಕೊಳ್ಳೋದಕ್ಕೆ ನನಗೆ ಹೆಲ್ಪ್ ಆಗುತ್ತೆ ನಾನು ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಂಡಿಲ್ಲ ಅಂತಂದರೆ ನಾನು ಯಾವ್ಯಾವ ಒಂದು ಕಮೆಂಟ್ಸ್ನ ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಂಡಿರ್ತೀನೋ ಅವನ್ನೇ ಬರೆದಿಟ್ಕೊಂಡು ಅವಕ್ಕೆ ವಿಶ್ ಮಾಡಿರ್ತೀನಿ ನೇಮ್ಸನ್ನು ನನಗೆ ಕಳ್ಸಿಬಿಟ್ರೆ ಬೆಟರು ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಬೋತ್ ಆಫ್ಯೂ ಆ ದೇವರು ನಿಮ್ಮಿಬ್ಬರಿಗೂ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಮಾ ನೆಕ್ಸ್ಟ್ ಇವಾಗ ಮನೆಯೆಲ್ಲ ಕಸ ಗುಡಿಸಿ ಇವಾಗ ಹೊಸ್ಲು ಮುಂದೆ ರಂಗೋಲಿ ಎಲ್ಲ ಒರೆಸ್ಕೊಂಡು ಆಮೇಲೆ ಕಸ ಗುಡಿಸ್ತೀನಿ ಮೊದಲಿಗೆನೆ ನಾನು ಹೊಸ್ಲು ಮುಂದೆ ಕಸ ಗುಡಿಸ್ಬಿಡ್ತೀನಿ ಆದರೆ ಹಿಂದಿನ ದಿನ ನೈಟು ಮಳೆ ಜೋರಾಗಿ ಬಿದ್ದಿರೋದ್ರಿಂದ ಇಲ್ಲಿ ಮ್ಯಾಟ್ ಅನ್ನೋದು ಹಾಕಿರ್ತೀನಿ ಅಲ್ವಾ ಒಂದು ಗ್ರೀನ್ ಮ್ಯಾಟು ಅಲ್ಲಿ ಕೆಳಗಡೆ ಎಲ್ಲ ನೀರೆಲ್ಲ ಹೋಗ್ಬಿಟ್ಟು ನೀರೆಲ್ಲ ಹಾಗೇ ಇತ್ತು ಇನ್ನು ಅಂತ ಅಂತಂದ್ಬಿಟ್ಟು ಅದೊಂದು ಸ್ವಲ್ಪ ಒಣ್ಕೊಂಡ್ಲಿ ಅಷ್ಟರಲ್ಲಿ ಮನೆಯೆಲ್ಲ ಕಸ ಗುಡಿಸ್ಬಿಡೋಣ ಅಂತಂದ್ಬಿಟ್ಟು ಮನೆಯೆಲ್ಲ ಕಸ ಗುಡಿಸಿ ಬಾಲ್ಕನಿಗಳೆಲ್ಲ ಕಸ ಗುಡಿಸಿ ಇವಾಗ ಹೊಸಲು ಮುಂದೆ ರಂಗೋಲಿ ಎಲ್ಲ ಒರೆಸ್ಕೊಂಡು ಆಮೇಲೆ ಇವಾಗ ಕಸ ಗುಡಿಸ್ತಾ ಇದ್ದೀನಿ ಆಮೇಲೆ ಈ ದಿನಗಳಾಗಿರ್ಬೋದು ತಿಂಗಳುಗಳಾಗಿರ್ಬೋದು ಎಷ್ಟು ಬೇಗ ಹೋಗ್ತಾ ಇದೆ ಅಂತಂದರೆ ಅಷ್ಟು ಬೇಗ ಹೋಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇರುತ್ತೆ ನಿಮಗೂ ಹಾಗೆ ಅನಿಸ್ತಾ ಇದೆಯಾ ನಾವು ಈ ಮನೆಗೆ ಬಂದು ಇವಾಗ ಅವಾಗಲೇ ತ್ರೀ ಮಂತ್ಸ್ ಆಗೋಯ್ತಾ ಅಂತ ಅನಿಸ್ತಾ ಇದೆ ನನಗಿನ್ನೂ ಎಲ್ಲೋ ಒಂದು ಒನ್ ಮಂತ್ ಆಗಿರ್ಬೋದೇನೋ ಅಂತ ಮನಸ್ಸಲ್ಲಿ ಅನಿಸ್ತಾ ಇದೆ ಆದರೆ ಡೇಟ್ ನೋಡಿದ್ರೆ ಆಗಲೇ ತ್ರೀ ಮಂತ್ಸ್ ಆಗೋಯ್ತಾ ಅಂತ ನನಗೆ ಅನ್ನಿಸ್ತಾ ಇದೆ ಆಮೇಲೆ ನಾವೇನಾದರೂ ರೆಂಟ್ ಮನೆಯಲ್ಲಿ ಇದ್ದಿದ್ರೆ ಅಂದರೆ ಇದೇ ಮನೆಯಲ್ಲಿ ನಾವು ರೆಂಟ್ಗೆ ಏನಾದರೂ ಇದ್ದಿದ್ದರೆ ತಿಂಗಳಿಗೆ ತರ್ಟಿ ತೌಸಂಡ್ ಅಂತೆ ರೆಂಟ್ ಈ ಮನೆಗೆ ತ್ರೀ ಮಂತ್ಸ್ಗೆ ತೊಂಬತ್ತು ಸಾವಿರ ಆಗ್ತಾಯಿತ್ತ ರೆಂಟು ಅಂತಂದ್ಬಿಟ್ಟು ಅನಿಸ್ತಾ ಇದೆ ಎಷ್ಟು ಬೇಗ ದಿನಗಳನ್ನು ಅದು ಕಳೀತಾ ಅಪ್ಪ ಅಂತ ಅನಿಸ್ತಾ ಇದೆ ನನಗೆ ಆಮೇಲೆ ಫ್ರೈಡೇ ನಾನು ಪೂಜೆ ಮಾಡಿದ್ದು ಹೊಸಲಿಗೆಲ್ಲ ರಂಗೋಲಿ ಹಾಕಿದ್ದು ಇನ್ನು ಸಾಟರ್ಡೆ ಮಾರ್ನಿಂಗೇ ನಾವು ಹೋಗ್ಬಿಟ್ವಿ ಊರಿಗೆ ಇನ್ನು ಮಣ್ಣಿಗೆ ಹೋಗ್ತಾ ಇರೋದ್ರಿಂದ ಪೂಜೆ ಎಲ್ಲ ಮಾಡೋದಕ್ಕಾಗೋದಿಲ್ಲ ಮತ್ತು ಹೊಸಲೆಲ್ಲ ತೊಳೆದು ರಂಗೋಲಿ ಹಾಕೋದಕ್ಕಾಗೋದಿಲ್ಲ ಅಂತಂದ್ಬಿಟ್ಟು ಹಾಗೇ ಬಿಟ್ಟು ಹೋಗಿದ್ದೆ ನಾನು ರಂಗೋಲಿ ಎಲ್ಲ ಇವಾಗ ಬಂದು ಸೋಮವಾರ ನಾನು ರಂಗೋಲಿಯನ್ನು ತೆಗಿತಾಯಿರ್ಬೇಕಾದ್ರೆ ಅನಿಸ್ತಾ ಇತ್ತು ಇಷ್ಟು ಬೇಗ ದಿನಗಳು ಬೇಗ 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 ಹೋಗ್ತಾ ಇದೆ ಅಪ್ಪ ಇದು ಏನಪ್ಪ ಇದು ಅಂತ ನನಗೆ ಅನ್ ನನಗೆ ಅನಿಸ್ತಾ ಇರುತ್ತೆ ನೀವು ಲಾಸ್ಟ್ ವಿಡಿಯೋ ನೋಡಿರ್ಬೋದು ಮಂಗಳವಾರ ಸಂತೆಗೆ ಹೋಗಿ ಮತ್ತೆ ಬಸ್ಸಾರು ಮಾಡಿರುವಂತಹ ಕ್ಲಿಪ್ಪಿಂಗ್ಸ್ ಎಲ್ಲ ಶೇರ್ ಮಾಡಿಕೊಂಡೆ ನೆಕ್ಸ್ಟ್ ಇವಾಗ ಮತ್ತೆ ವಿಡಿಯೋ ಅಪ್ಲೋಡ್ ಮಾಡೋಷ್ಟರಲ್ಲಿ ಮಂಗಳವಾರ ಆಗಿರುತ್ತೆ ಒಂದು ವಾರ ಆಯಿತು ನಾವು ಕೆ ಆರ್ಪುರ ಮಾರ್ಕೆಟಿಂದ ತರಕಾರಿ ತೊಗೊಂಬಂದು ಮತ್ತಿವಾಗ ನೆಕ್ಸ್ಟ್ ಬಸ್ಸಾರೆ ತೋರಿಸ್ತಾ ಇದ್ದೀನಿ ಹಾಗಾಗಿ ನನಗೆ ಇತ್ತು ವಿಡಿಯೋ ಎಲ್ಲ ಅಂದರೆ ಎಡಿಟಿಂಗ್ ಮಾಡಬೇಕಾದ್ರೆ ವಾಯ್ಸ್ ಅವ್ರು ಕೊಡಬೇಕಾದ್ರೆ ಎಷ್ಟೆಷ್ಟು ಬೇಗ ದಿನಗಳನ್ನೋದು ಕಳೀತಾ ಇದೆ ಅಂತಂದ್ಬಿಟ್ಟು ನೆಕ್ಸ್ಟ್ ಇವಾಗ ಕಸ ಎಲ್ಲ ಗೂಡಿಸಿದ್ದಾದಮೇಲೆ ಇವಾಗ ಬೆಡ್ ಸ್ಪ್ರೆಡ್ನೆಲ್ಲ ರೀಸೆಟ್ ಮಾಡ್ತಾ ಇದ್ದೀನಿ ನಾನು ಕಸ ಗುಡಿಸೋದಕ್ಕಿಂತ ಮುಂಚೆನೇ ಒಂದು ಬೆಡ್ ಸ್ಪ್ರೆಡ್ನೆಲ್ಲ ತೆಗೆದು ಒದ್ರಿ ಇಟ್ಟಿರ್ತೀನಿ ಇವಾಗ ಕಸ ಗೂಡಿಸಿದ್ದಾದಮೇಲೆ ನಾನು ಇದನ್ನೆಲ್ಲ ರೀಸೆಟ್ ಮಾಡ್ತೀನಿ ಅದಾದಮೇಲೆ ಟಿ ವಿ ಯೂನಿಟ್ ಒರೆಸ್ತೀನಿ ಆಮೇಲೆ ಫ್ರಿಜ್ ಮೇಲೆ ಒರೆಸ್ತೀನಿ ಆಮೇಲೆ ನನ್ನ ಹಸ್ಬೆಂಡ್ ವರ್ಕಿಂಗ್ ಟೇಬಲ್ಲು ಮತ್ತು ನನ್ನ ಬ್ರದರಿಂದ ಅವ್ರದ್ದು ವರ್ಕಿಂಗ್ ಟೇಬಲ್ಲು ಈ ರೀತಿಯಾಗಿ ಎಲ್ಲ ಕಡೆ ಒಂದು ಸಲ ಆ ಧೂಳೆಲ್ಲ ಒರೆಸ್ಕೊಂಡು ಯಾಕಂದರೆ ಡೈಲಿ ಕಸ ಗುಡಿಸೋದ್ರಿಂದ ಅಲ್ಲೆಲ್ಲ ಧೂಳೆಲ್ಲ ಹೋಗಿ ಕುತ್ಕೊಂಡಿರುತ್ತೆ ಸುಮ್ಮನೆ ಜಸ್ಟ್ ಒಂದು ಸಲ ಒರೆಸ್ಕೊಂಡ್ಬಿಟ್ರೆ ಮನೆಯೆಲ್ಲ ನೀಟಾಗಿರುತ್ತೆ ಅಂತ ಅನಿಸ್ತಾ ಇರುತ್ತೆ ನಾವು ಯಾವಾಗಲೂ ಒರೆಸೋದಕ್ಕೆ ಹೋದರೆ ಅಲ್ಲಿ ಧೂಳೆಲ್ಲ ತುಂಬ ಕೂತ್ಕೊಂಡಿರುತ್ತೆ ಮತ್ತು ಆ ಧೂಳು ಡೈಲಿ ಇದ್ದರೆ ನಮಗೂ ಅಷ್ಟೇ ಮನಸ್ಸಿಗೆ ಸಮಾಧಾನ ಅಂತ ಅನಿಸೋದಿಲ್ಲ ಮತ್ತು ಇರಿಟೇಷನ್ ಆಗ್ತಾ ಇರುತ್ತೆ ಆಗ ಆದಷ್ಟು ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸಲ್ಲಿ ಎಲ್ಲನೂ ಎಲ್ಲ ಕಡೆ ಧೂಳೆಲ್ಲ ಒರೆಸ್ಕೊಂಡು ನೆಕ್ಸ್ಟ್ ಇವಾಗ ಕ್ಲೀನಿಂಗ್ ಕೆಲಸ ಎಲ್ಲ ಮುಗೀತು ಇವಾಗ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಪೂಜೆ ಮಾಡೋದಕ್ಕೆ ಎಲ್ಲ ರೆಡಿ ಇದ್ದೀನಿ ಮೊದಲಿಗೆ ಹಿಂದಿನ ದಿನ ಇಟ್ಟಿರುವಂತಹ ಹೂಗಳನ್ನೆಲ್ಲ ಬಿಡ್ತೀನಿ ಆಮೇಲೆ ಬತ್ತಿಗಳೆಲ್ಲ ತೆಗೆದು ದೇವ್ರ ಮನೆ ಎಲ್ಲ ಒಂದು ಸಲ ಒರೆಸಿ ಆಮೇಲೆ ಹೂಗಳನ್ನೆಲ್ಲ ಇಟ್ಟು ಎಣ್ಣೆ ಹಾಕಿ ಪೂಜೆಗೆ ರೆಡಿ ಮಾಡ್ಕೊಳ್ತೀನಿ ಹಾಗೆ ನಾನು ಇವತ್ತು ಮನೆ ಒರೆಸ್ಬೇಕಾಗಿತ್ತು ಯಾಕೋ ಇವತ್ತು ಆಗಲಿಲ್ಲ ನೆಕ್ಸ್ಟ್ ಡೇ ಒರೆಸಿದ್ರೆ ಆಯಿತು ಅಂತಂದ್ಬಿಟ್ಟು ಸುಮ್ಮನಾದೆ ಆದಷ್ಟು ನಾನು ಫ್ರೈಡೇ ದಿನ ಕಂಪಲ್ಸರಿ ಮನೆ ಒರೆಸೇ ಒರೆಸ್ತೀನಿ ಇತ್ತೀಚೆಗೆ ಅದು ಬೇಡ ಗುರುವಾರನೇ ಒರೆಸ್ಕೊಂಡ್ಬಿಡೋಣ ಫ್ರೈಡೇ ಬೇಗ ಪೂಜೆ ಮಾಡೋದಕ್ಕಾಗುತ್ತೆ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಆಮೇಲೆ ಸೋಮವಾರ ದಿನ ಆದರೆ ಒರೆಸ್ತೀನಿ ಇಲ್ಲಾಂತಂದರೆ ಮಂಗಳವಾರ ಮನೆಯನ್ನು ಒರೆಸ್ತೀನಿ ಈ ಕೆಲಸಗಳಲ್ಲಿ ನನಗೆ ಯಾವಾಗೂ ಒಂದೇ ರೀತಿಯಾಗಿ ಎನರ್ಜಿ ಅನ್ನೋದು ಇರೋದಿಲ್ಲ ಆವಾಗ ನಾವು ಕೆಲಸಗಳಲ್ಲಿ ಕಾಂಪ್ರಮೈಸ್ ಆಗ್ತಾ ಇರಬೇಕಾಗುತ್ತೆ ಲಾಸ್ಟ್ ಫ್ರೈಡೇ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಬೆಳಗ್ಗೆನೇ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋಣ ಅಂತಂದ್ಬಿಟ್ಟು ಬೆಳಗ್ಗೆ ಒಂದು ಮೂರು ಗಂಟೆಗೆ ಎದ್ದೋಡೋಣ ಅಂತಂದ್ಬಿಟ್ಟು ಅಲಾರಾಮ್ ಇಟ್ಟಿದ್ರೆ ಅದು ಒಡ್ಕೊಂಡ್ಲೇ ಇಲ್ಲ ಅದ್ಯಾಕೋ ಗೊತ್ತಿಲ್ಲ ನಾಲ್ಕೂವರೆಗೆ ನನಗೆ ಎಚ್ಚರ ಆಯಿತು ನಾಲ್ಕೂವರೆಗೆ ಎದ್ದು ಆಮೇಲೆ ನಾನು ನೋಡಿದ್ರೆ ಟೈಮು ನಾಲ್ಕೂವರೆ ಆಗೋಗಿತ್ತು ಓ ಇಷ್ಟೊತ್ತಾಗೋಯ್ತಾ ಟೈಮು ಅಂತಂದ್ಬಿಟ್ಟು ಆಮೇಲೆ ಫೇಸ್ ವಾಶ್ ಮಾಡಿಕೊಂಡು ಬರೋಷ್ಟರಲ್ಲಿ ಒಂದು ನಾಲ್ಕು ಮುಕ್ಕಾಲಾಗಿತ್ತು ಆಗಿತ್ತು ಆಮೇಲೆ ಮನೆಯಲ್ಲ ಕಸ ಗುಡಿಸಿ ಬಾಲ್ಕನಿ ಕಸ ಗುಡಿಸಿ ಎಲ್ಲ ಕಡೆ ಕಸ ಗುಡಿಸೋಷ್ಟಲ್ಲಿ ಒಂದು ಐದೂವರೆ ಏನೋ ಆಗೋಗಿತ್ತು ಟೈಮು ಆಮೇಲೆ ಮನೆಯಲ್ಲೇ ಉರ್ಸ್ಕೊಂಡ್ ಆರು ಗಂಟೆ ಆರು ಕಾಲು ಆಗೋಗಿತ್ತು ಮತ್ತೆ ಪೂಜೆ ಮಾಡೋಷ್ಟರಲ್ಲಿ ಎಂಟು ಗಂಟೆ ಆಯಿತು ಅದೇ ಒಂದು ಮೂರು ಗಂಟೆಗೆ ಇದ್ದಿದ್ರೆ ಮನೆಯೆಲ್ಲ ಉರ್ಸ್ಕೊಂಡು ಒಂದು ಸ್ವಲ್ಪ ಬೇಗ ಬೇಗ ಕೆಲಸಗಳನ್ನು ಮಾಡ್ಕೊಂಡಿದ್ರೆ ಆಗ್ತಿತ್ತು ಅವಾಗ ಅಂದ್ಕೊಂಡೆ ನಾನು ಇಲ್ಲ ಗುರುವಾರದ ದಿನನೇ ಮನೆ ಎಲ್ಲ ಒರೆಸ್ಕೊಂಡು ಶುಕ್ರವಾರ ದಿನ ದೇವರ ಮನೆ ಒಂದು ಒರೆಸ್ಕೊಂಡು ಪೂಜೆ ಮಾಡಿದ್ರೆ ಆಗುತ್ತಲ್ವಾ ಅಂತಂದ್ಬಿಟ್ಟು ಆವಾಗ ನಾನು ಪ್ಲಾನ್ ಮಾಡಿಕೊಂಡೆ ಆಗ್ತಾನೇ ಇಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದಕ್ಕೆ ಬೇಗ ಏನೋ ಎದ್ದೇಳ್ತೀನಿ ಮನೆಯೆಲ್ಲ ಕಸ ಗುಡಿಸಿ ಒರೆಸಿ ಮತ್ತೆ ಸ್ನಾನ ಮಾಡ್ಕೊಂಡು ಬಂದು ಪೂಜೆಗೆಲ್ಲ ರೆಡಿ ಮಾಡೋಷ್ಟರಲ್ಲಿ ಏನಿಲ್ಲ ಅಂತಂದರೂ ಒಂದು ಏಳು ಎಂಟು ಗಂಟೆ ಆಗೇ ಹೋಗುತ್ತೆ ಹಾಗಾಗಿ ನಾನು ಆವಾಗ ಅನ್ಕೊಂಡೆ ಗುರುವಾರನೇ ಮನೆ ಒರೆಸ್ಕೊಂಡ್ರೆ ಬೆಟರು ಅಂತಂದ್ಬಿಟ್ಟು ಹೇಳೋದೇನೋ ಹೇಳ್ಬಿಡ್ಬೋದು ಆದರೆ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ ಯಾವಾಗಲೂ ಫ್ರೈಡೆ ಟೈಮ್ ಮನೆ ಬರೆಸ್ಕೊಂಡು ಪೂಜೆ ಮಾಡೋದರಿಂದ ಅದೊಂದು ರೀತಿಯಾಗಿ ಮನಸ್ಸಿಗೆ ಫ್ರೆಶ್ನೆಸ್ ಅನ್ನೋದು ಕೊಡುತ್ತೆ ಹಿಂದಿನ ದಿನ ಒರೆಸ್ಬಿಟ್ಟು ಪೂಜೆ ಮಾಡಿದ್ರೆ ಅದೇನೋ ಒಂದು ರೀತಿಯಾಗಿರುತ್ತೆ ಆದಷ್ಟು ಕಾಂಪ್ರಮೈಸ್ ಆಗಬೇಕು ಅಂತ ಅನ್ಕೊತಾ ಇರ್ತೀನಿ ಆದರೆ ಯಾಕೋ ಮನಸ್ಸೇ ಒಪ್ಪೋದಿಲ್ಲ ನೆಕ್ಸ್ಟ್ ಇವಾಗ ನೋಡ್ತಾ ಇರ್ಬೋದು ದೇವ್ರ ಮನೆಯಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿ ಆಮೇಲೆ ಹೊಸ್ಲೆಲ್ಲ ಒಸಿ ಹೊಸ್ಲಿಗೆ ಅರ್ಶನಾ ಕುಂಕುಮ ಇಟ್ಟು ರಂಗೋಲಿ ಹಾಕಿ ಅಲ್ಲಿ ಪೂಜೆ ಮುಗಿಸ್ಕೊಂಬಂದು ಇವಾಗ ಇಲ್ಲಿ ನನ್ನ ಹಸ್ಬೆಂಡು ದೇವರ ಮನೆಯಲ್ಲಿ ದೀಪ ಹಚ್ಚಿ ಪೂಜೆ ಮಾಡಿದ್ದಾರೆ ಲಾಸ್ಟ್ ಟೈಮ್ ಕೆಆರ್ಪುರ ಮಾರ್ಕೆಟಿಂದ ನಾನು ಸೇವಂತಿಗೆ ಹೂವನ್ನ ಒಂದು ಎರಡು ಥರ ಕಲರ್ ತಗೊಂಡ್ಬಂದಿದ್ದೀನಿ ಅಂತ ಹೇಳಿದ್ನಲ್ವ ಈ ಒಂದು ಕಲರು ನನಗೆ ಪೂಜೆ ಮಾಡಬೇಕಾದ್ರೆ ಬಣ್ಣ ಬಣ್ಣದ ಹೂಗಳಿತ್ತು ಅಂತಂದರೆ ತುಂಬಾ ಇಷ್ಟ ಆಗುತ್ತೆ ಆ ಹೂಗಳೆಲ್ಲ ಇಟ್ಟು ಅಲಂಕಾರ ಮಾಡಿ ಪೂಜೆ ಮಾಡೋದಕ್ಕೆ ಕಾಲು ಕೆ ಜಿ ಸೇವಂತಿಗೆ ಹೂವು ಒಂದು ಐವತ್ತು ಅಂತೆ ಎರಡು ಕಲರ್ ಸೇವಂತಿಗೆ ಹೂವನ್ನ ತಗೊಂಡೆ ಹಾಗಾಗಿ ನೂರು ರೂಪಾಯಿ ಕೊಟ್ಟೆ ಆಮೇಲೆ ಅರ್ಧ ಕೆ ಜಿ ರೋಸ್ ಹೂವು ಬಂದುಬಿಟ್ಟು ಎಂಬತ್ತು ಅಂತೆ ನೆಕ್ಸ್ಟ್ ಇವಾಗ ಪೂಜೆ ಎಲ್ಲ ಆದಮೇಲೆ ಇವಾಗ ನಾನು ಗಣಪತಿ ಒಂದು ಶ್ಲೋಕ ಮತ್ತು ಪದ್ಮಾವತಿ ಅಮ್ಮನವರ ಸ್ತೋತ್ರನ ಹೇಳ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದ್ರೂ ನಿಮ್ಗೆ ಒಂದು ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಮೋಟಿವೇಶನ್ ಅನಿಸಿದ್ರೆ ಪ್ಲೀಸ್ ಟೂ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಹ್ಯಾವ್ ಎನ್ಐಸ್ ಡೇ ಬಾಯ್